ಇನ್ನು ನಿನ್ನೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರತಕ್ಕಂತ ಈ ವಿಶೇಷ ಆರ್ಥಿಕ ಪ್ಯಾಕೇಜ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ದೇಶವನ್ನು ಉದ್ದೇಶಿಸಿ ಮಾತನಾಡಿ 20 ಲಕ್ಷ ಕೋಟಿ ರೂಪಾಯಿಯ ಒಂದು ಬಹುದೊಡ್ಡ ಪ್ಯಾಕೇಜ್ ಅನ್ನು ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆಯನ್ನು ಮಾಡಿದ್ದಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಥವಾ ಭಾರತದ ಇತಿಹಾಸದಲ್ಲಿ ಇದು ಅತ್ಯಂತ ದೊಡ್ಡದಾದಂಥ ಒಂದು ಆರ್ಥಿಕ ಪ್ಯಾಕೇಜು. ಜಗತ್ತಿನ ಅತ್ಯಂತ ಪ್ರಮುಖ ದೇಶಗಳು ಕರೋನಾದ ಮುಂದೆ ಶರಣಾಗ್ತಾ ಇರುವಂಥ ಸಂದರ್ಭದಲ್ಲಿ ಮೋದಿಯವರ ನೇತೃತ್ವದ ಕಾರಣದಿಂದ ಒಂದು ಕಡೆ ಕರೋನಾವನ್ನು ಸಹಿತ ಜಗತ್ತಿಗೆ ಹೋಲಿಸಿದಾಗ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಇರೋದು ಒಂದು ಕಡೆ ನಿಭಾಯಿಸ್ತಾ ಇದ್ರೆ ಇನ್ನೊಂದು ಕಡೆ ಇದನ್ನೆಲ್ಲವೂ ಮೆಟ್ಟಿ ನಿಲ್ಲಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ 20 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜನ್ನು ಅನೌನ್ಸ್ಮೆಂಟ್ ಮಾಡಿ 21ನೇ ಶತಮಾನವನ್ನು ಭಾರತದ ಶತಮಾನವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ನಮ್ಮೆಲ್ಲರಿಗೂ ಇಡೀ ಭಾರತೀಯರಿಗೂ ಜಗತ್ತಿನಲ್ಲಿ ವಾಸ ಮಾಡ್ತಿರುವಂಥ ಎಲ್ಲ ಭಾರತೀಯರಿಗೂ ಒಂದು ಅತ್ಯಂತ ಅಭಿಮಾನದ ಸಂಗತಿ. ಓಕೆ, ಒಟ್ಟಾರೆ ಈ ಎಲ್ಲ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಕೊಲೀಗ್ ನವದೆಹಲಿಯಿಂದ ಶಬೀರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, 20 ಲಕ್ಷ ಕೋಟಿ ಪರಿಹಾರ ಪ್ಯಾಕೇಜ್ ಘೋಷಣೆ ಒಂದು ಕಡೆ, ಇನ್ನೊಂದು ಕಡೆ ಮೋದಿ ಅವರು ಹೇಳ್ತಾರೆ ನಿನ್ನೆ ರಾತ್ರಿ 4.0 ನಯಾ ರೂಪಮೇ ನಯಾ ರಂಗಮೇ ಅಂತ ಹೇಳ್ತಾರೆ. ಸೊ ಏನು ನಿರೀಕ್ಷೆಗಳಿದೆ ಹಾಗಾದರೆ ಒಟ್ಟಾರೆ 18ನೇ ತಾರೀಕಿನ ನಂತರ? ಖಂಡಿತವಾಗ್ಲೂ ಅರವಿಂದ್, ನಿರೀಕ್ಷೆ ಇತ್ತು ಲಾಕ್ಡೌನ್ ಅಂತ್ಯದ ವೇಳೆಗೆ, ಅಂದ್ರೆ ಈ ಲಾಕ್ಡೌನ್ ಪ್ರಕ್ರಿಯೆಗಳೇನಿದ್ದಾವೆ ಇದೆಲ್ಲ ಮುಗಿಯೋ ಹೊತ್ತಿಗೆ ಕೇಂದ್ರ ಸರ್ಕಾರದಿಂದ ಒಂದು ಆರ್ಥಿಕ ಪ್ಯಾಕೇಜ್ ಘೋಷಣೆ ಆಗ್ಬೋದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಯಾಕಂದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಈ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಆ ಹಣ ಮಾರುಕಟ್ಟೆಗೆ ಬರುವಂತದ್ದು ಅಥವಾ ವಹಿವಾಟಿಗೆ ಬರುವಂತದ್ದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಮತ್ತೆ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ಸ್ತಬ್ಧ ಆಗಿದ್ರಿಂದ ಯಾವುದೇ ರೀತಿಯಾದಂತ ಪ್ಯಾಕೇಜ್ ಘೋಷಣೆ ಮಾಡಿದ್ರು ಕೂಡ ಅದು ಚಲಾವಣೆಗೆ ಬರುವಂತದ್ದು ಬಹಳ ಕಷ್ಟ ಆಗುತ್ತೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತು. ಮತ್ತೆ ಆರ್ಥಿಕ ತಜ್ಞರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆಯನ್ನು ಕೊಟ್ಟಿದ್ರು. ಹಾಗಾಗಿ 4ನೇ ಹಂತದ ಲಾಕ್ಡೌನ್ ಬಹುತೇಕ ವಿನಾಯಿತಿ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಹಂತದಲ್ಲಿ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಅದು ಜನಸಾಮಾನ್ಯರಿಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಎರಡೂ ಹಂತದಲ್ಲೂ ಕೂಡ ರೀಚ್ ಆಗುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ಹಣದ ವಹಿವಾಟು ಮತ್ತೆ ಚಲಾವಣೆ ಎರಡೂ ಕೂಡ ಆಗೋದ್ರಿಂದ ಆರ್ಥಿಕತೆಯನ್ನ ಮತ್ತಷ್ಟು ಮೇಲೆತ್ತುವಂತ ಪ್ರಯತ್ನ ಏನು ಸರ್ಕಾರ ಮಾಡ್ತಿದೆ ಇದು ಮತ್ತಷ್ಟು ಯಶಸ್ವಿ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಲಾಕ್ಡೌನ್ ಅಂತ್ಯದ ಸಂದರ್ಭದಲ್ಲಿ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ರು. ಅದೇ ರೀತಿ ಈಗ ಸದ್ಯಕ್ಕೆ ಆರ್ಥಿಕ ಪ್ಯಾಕೇಜ್ ಕೂಡ ಘೋಷಣೆ ಆಗಿದೆ, ಆದ್ರೆ ಇದು ಯಾವ ಸ್ವರೂಪದಲ್ಲಿರುತ್ತೆ ಮತ್ತೆ ಯಾವ ವಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ, ಇದರ ಡೈರೆಕ್ಟ್ ಬೆನಿಫಿಟ್ ಯಾರಿಗೆ ಸಿಗುತ್ತೆ ಮತ್ತೆ ಇಂಡೈರೆಕ್ಟ್ ಬೆನಿಫಿಟ್ಗಳು ಯಾರಿಗೆ ಸಿಗುತ್ತೆ ಅನ್ನೋದು ಇನ್ನಷ್ಟೇ ಕಾದ್ ನೋಡ್ಬೇಕಾಗುತ್ತೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಮತ್ತೆ ಯಾವ್ಯಾವ ವಲಯಗಳಿಗೆ ಹೇಗೆ ಈ ಒಂದು ಹಣವನ್ನು ಹಂಚಿಕೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ 20 ಲಕ್ಷ ಕೋಟಿ ಅನ್ನೋದು ಸ್ಮಾಲ್ ಅಮೌಂಟ್ ಅಲ್ಲ, ಬಹಳ ದೊಡ್ಡ ಡಿಜಿಟ್ ಆಗಿರೋದ್ರಿಂದ ಇದನ್ನ ಹೇಗೆ ವಿಸ್ತರಣೆ ಮಾಡ್ತಾರೆ ಮತ್ತೆ ಇದು ಕೇವಲ ಸೀಮಿತ ಅವಧಿಗೆ ಮಾತ್ರ ಇದೆಯಾ ಅಥವಾ ಕೇವಲ 1 ವರ್ಷಕ್ಕೆ ಇದೆಯಾ ಅಥವಾ ಮುಂದಿನ 3-4 ವರ್ಷಗಳಿಗೆ ಇದನ್ನ ಹಂತ ಹಂತವಾಗಿ ಈ ಒಂದು ಪ್ಯಾಕೇಜ್ ಅನ್ನ ಬಿಡುಗಡೆ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ, ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತೊಂದು ಕಡೆ ಲಾಕ್ಡೌನ್ 4ನೇ ಹಂತದ ವಿಸ್ತರಣೆ ಏನಿದೆ ಇದು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿರುವಂತದ್ದು. ಯಾಕಂದ್ರೆ 3ನೇ ಹಂತದಲ್ಲಿ ಸಾಕಷ್ಟು ವಿನಾಯಿತಿಗಳನ್ನ ಈಗಾಗಲೇ ಕೊಡಲಾಗಿದೆ, ಈಗ 4ನೇ ಹಂತದಲ್ಲಿ ಇನ್ನು ಹೆಚ್ಚಿನ ವಿನಾಯಿತಿಗಳು ಏನು ಕೊಡಬಹುದು ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಈಗಾಗಲೇ ಕೆಲವೊಂದಿಷ್ಟು ವಿನಾಯಿತಿಗಳನ್ನ ಕೊಡಲಾಗಿದೆ. ಜೋನ್ಗಳ ವಿಚಾರದಲ್ಲಿ ಈ ಬಾರಿ ಸಾಕಷ್ಟು ಮಹತ್ವದ ಬದಲಾವಣೆಗಳು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ರೆಡ್ ಜೋನ್ಗಳಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ವಹಿವಾಟುಗಳಿಗೆ ಈವರೆಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ, ಕೇವಲ ಲಿಮಿಟೆಡ್ ಮಾತ್ರ ಕೊಟ್ಟಿರುವಂತದ್ದು. ಇಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕಟ್ಟುನಿಟ್ಟಿನ ಲಾಕ್ಡೌನ್ ಏನಿದೆ ಇದು ಕಂಟೋನ್ಮೆಂಟ್ ಜೋನ್ಗಳಿಗೆ ಮಾತ್ರ ಅನ್ವಯ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪಿಎಂ ಮತ್ತೆ ಸಿಎಂಗಳ ಸಭೆಯಲ್ಲಿ ಏನು ಎಲ್ಲ ಸಿಎಂಗಳು ಕೂಡ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಕಂಟೋನ್ಮೆಂಟ್ ಜೋನ್ಗಳಿಗೆ ಮಾತ್ರ ಸೀಮಿತ ಮಾಡಿ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಿಸುವ ದೃಷ್ಟಿಯಿಂದಲೂ ಕೂಡ ಈ ಒಂದು ಸಲಹೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹೀಗಾಗಿ ಕಂಟೋನ್ಮೆಂಟ್ ಜೋನ್ಗಳಿಗೆ ಮಾತ್ರ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಬಹುದು. ನಾವು ಆಗ್ಲೇ ಹೇಳ್ತಿದ್ದಂಗೆ ರಾಜಸ್ಥಾನದ ಬಿಲ್ವಾರ ಮಾದರಿ ಏನಿದೆ ಅದು ಇಡೀ ದೇಶಕ್ಕೆ ಒಂದು ರೀತಿ ಮಾದರಿ ಅಂತಾನೆ ಹೇಳ್ಬೋದು. ಕೇವಲ ಎಲ್ಲಿ ಸೋಂಕು ಕಾಣಿಸ್ಕೊಂಡಿರುತ್ತೆ ಅಲ್ಲಿ
ಲಾಕ್ಡೌನ್ ಮಾಡೋ ಮೂಲಕ ಅಲ್ಲಿ ಏನು ಸೂಕ್ತ ಪರೀಕ್ಷೆಗಳನ್ನು ನಡೆಸುವಂತದ್ದು, ಸಮುದಾಯಕ್ಕೆ ಹರಡದಂತೆ ಎಚ್ಚರಿಕೆ ವಹಿಸೋದು, ಈ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ಸೋಂಕು ತಡಿಬಹುದು ಅನ್ನೋ ಒಂದು ಏನು ಸಂದೇಶ ಈಗಾಗಲೇ ಸಿಕ್ಕಿರುವಂತದ್ದು, ಮತ್ತೆ ಅದರ ಎಕ್ಸ್ಪೆರಿಮೆಂಟ್ ಕೂಡ ಯಶಸ್ವಿ ಆಗಿರೋದ್ರಿಂದ ಆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ದೇಶದ ಇಡೀ ಬೇರೆ ಬೇರೆ ಕಂಟೋನ್ಮೆಂಟ್ ಝೋನ್ಗಳಿಗೆ ವಿಸ್ತರಿಸುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಸಾರಿಗೆ ಪುನರಾರಂಭಿಸುವ ಬಗ್ಗೆ ಕೂಡ ಒಂದಿಷ್ಟು ಚಿಂತನೆಗಳ ಕುನ್ನಡ ನಡೆದಿದ್ದಾವೆ, ಅವು ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ.